Guys, I have another problem. ಇನ್ನೊಂದು ಕ್ವಶನ್ ಇದೆ. ಓಕೆನಾ? ಇಶ್ಯೂ ಆಫ್ ಶೇರ್ಸ್ ಅಂದ್ರೆ ಫಸ್ಟ್ ಕ್ವಶನ್ ಓದೋಣ, ಆಮೇಲಿಂದ ಜರ್ನಲ್ ಎಂಟ್ರೀಸ್ ಏನೇನ್ ಮಾಡಬೇಕು ಅನ್ನೋದು ನೋಡೋಣ. ಸುಗುಣ ಮಿಲ್ಸ್ ಲಿಮಿಟೆಡ್ ಇಶ್ಯೂಡ್ 10,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 2 ಪರ್ ಶೇರ್ ಪೇಬಲ್ ರುಪೀಸ್ 2 ಆನ್ ಅಪ್ಲಿಕೇಶನ್ 4 ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ 2 ಆನ್ ಫಸ್ಟ್ ಕಾಲ್ 2 ಆನ್ ಸೆಕೆಂಡ್ ಕಾಲ್ ಅಂಡ್ ಬ್ಯಾಲೆನ್ಸ್ ಆನ್ ಫೈನಲ್ ಕಾಲ್. The shares were all subscribed and money received except the second and final call on 1000 shares past necessary journal entries in the books of Suguna Limited. Astalva, see total lage ili namage nan neat ag head kodtini adanne follow mari. See total 10000 shares anna company Suguna company issue madide. One share bele 10 rupees. ಓಕೆನಾ? ಒಂದು ಶೇರ್ ಬೆಲೆ ಎಷ್ಟು? 10 ರೂಪಾಯಿ. ಆದ್ರೆ ಇವರು ಒಂದು ಶೇರ್ ಅನ್ನ 2 ರೂಪಾಯಿ ಪ್ರೀಮಿಯಂ ಅಲ್ಲಿ ಅಂದ್ರೆ ಜಾಸ್ತಿ ಇಶ್ಯೂ ಮಾಡ್ತಾ ಇದ್ರೆ ಅಲ್ಲಿಗೆ ಒಂದು ಶೇರ್ ಬೆಲೆ ಎಷ್ಟಾಯ್ತು? 12 ರೂಪಾಯಿ ಆಯ್ತು. ಹೌದಾ? ಅದರದ್ದು ಫಾರ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ 10 ರೂಪಾಯಿ, 2 ರೂಪಾಯಿ ಪ್ರೀಮಿಯಂ ಆಯ್ತು. ಅಲ್ಲಿಗೆ ಒಟ್ಟು ನಾವು 12 ರೂಪಾಯಿ ಕಲೆಕ್ಟ್ ಮಾಡ್ಕೋಬೇಕು. ಕರೆಕ್ಟಾ? ಅದರಲ್ಲಿ ಅಪ್ಲಿಕೇಶನ್ ಅಲ್ಲಿ 2 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಕರೆಕ್ಟಾ? ಅಲಾಟ್ಮೆಂಟ್ ಅಲ್ಲಿ ಒಟ್ಟು 4 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಈ 4 ರೂಪಾಯಿನಲ್ಲಿ 2 ರೂಪಾಯಿ ಅಲಾಟ್ಮೆಂಟ್, 2 ರೂಪಾಯಿ ಪ್ರೀಮಿಯಂ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಕರೆಕ್ಟಾ? ಹಾಗೆ ಫಸ್ಟ್ ಕಾಲ್ದು 2 ರೂಪಾಯಿ, ಸೆಕೆಂಡ್ ಕಾಲ್ದು 2 ರೂಪಾಯಿ, ಫೈನಲ್ ಕಾಲ್ದು 2 ರೂಪಾಯಿ. ಕರೆಕ್ಟಾ? ಸಿ, ಈ 10,000 ಶೇರ್ ಈಕ್ವಿಟಿ ಶೇರ್ಸ್ ಪಬ್ಲಿಕ್ ಗೆ ಇಶ್ಯೂ ಮಾಡಿದೀವಿ. 10,000 ಶೇರ್ಸ್ ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಪರ್ಚೇಸ್ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಅಂದ್ರೆ ಏನು? ನಾವು ಇಶ್ಯೂ ಮಾಡಿದ್ರೆ ಪಬ್ಲಿಕ್ ಪರ್ಚೇಸ್ ಮಾಡಿದ್ರೆ ಆಲ್ ದ ಶೇರ್ಸ್ ಆರ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀವಿ, ಪರ್ಚೇಸ್ಡ್ ಅಂತ ಹೇಳ್ತೀವಿ. ಈಗ ಜರ್ನಲ್ ಎಂಟ್ರೀಸ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಹಿಂದಿನ ಲೆಸನ್ ಅಲ್ಲಿ ನಮ್ಗೆ 4 ಸ್ಟೇಜಸ್ ಇತ್ತು, 8 ಜರ್ನಲ್ ಎಂಟ್ರೀಸ್ ಬಂದಿತ್ತು. ಇಲ್ಲಿ ಒಟ್ಟು 5 ಸ್ಟೇಜ್ ಇದೆ, 10 ಜರ್ನಲ್ ಎಂಟ್ರಿ ಬರುತ್ತೆ. ಡೂಪ್ಲಿಕೇಟ್ ಮಾಡೋದಷ್ಟೇ, ಇನ್ನೇನು ಇಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ನಾನು ಜರ್ನಲ್ ಎಂಟ್ರೀಸ್ ಅಂತ ಬರೀತೀನಿ ನೋಡಿ. ಫಸ್ಟ್ ಕ್ಯಾಲ್ಕುಲೇಷನ್ ಕ್ಲೀನ್ ಆಗಿ ತೋರಿಸ್ಕೊಂಡ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಹೌದಾ? ಸೊ ಈಗ ಜರ್ನಲ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ ಅಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಕರೆಕ್ಟಾ, ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಕರೆಕ್ಟಾ? ನೋಡಿ, 10,000 ಶೇರ್ಸ್ 2 ರುಪೀಸ್ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಬರ್ತಾ ಇದೆ? 20,000 ಬರ್ತಾ ಇದೆ. ಸೊ ನರೇಷನ್ ಏನಂತ ಬರೀತೀವಿ? ಬೀಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್. ಏನದು ಕಿರಣ್? ರಿಸೀವ್. ಎರಡನೇದು, ಈ ಶೇರ್ ಅಪ್ಲಿಕೇಶನ್ ಬಂದಿರೋದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕು? ಯಾವಾಗ್ಲೂ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ದೇರ್ ಫಾರ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಇಲ್ಲಿ ಶೇರ್ ಅನ್ನ ಬದಲು ಈಕ್ವಿಟಿ ಶೇರ್ ಅಂತ ಹೇಳೋಣ, ಯಾಕೆಂದ್ರೆ ಅವನ ಪ್ರಾಬ್ಲಮ್ ಅಲ್ಲಿ ಇಶ್ಯೂಡ್ ಈಕ್ವಿಟಿ ಶೇರ್ಸ್ ಅಂತ ಹೇಳಿರೋದ್ರಿಂದ ಈಕ್ವಿಟಿ ಶೇರ್ ಅಂತ ಕರೆಯೋಣ. ಸೊ 20,000 ನರೇಷನ್ ಏನಂತ ಬರೀತೀವಿ? ಬೀಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಸಾರಿ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ಡ್ ಅಂತ ಬರೀತೀವಿ. ನೆಕ್ಸ್ಟ್ ಮೂರನೇ, ಈಗ ಫಸ್ಟ್ ಸ್ಟೇಜ್ ಮುಗೀತು, ಎರಡನೇ ಸ್ಟೇಜ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಈ ಎರಡನೇ ಸ್ಟೇಜ್ ಅಲ್ಲಿ ಒಟ್ಟು ಅಲಾಟ್ಮೆಂಟ್ ಅಲ್ಲಿ 4 ರೂಪಾಯಿ ತಗೊಳ್ತಾ ಇದೀವಿ. ಆ 4 ರೂಪಾಯಿನಲ್ಲಿ 2 ರೂಪಾಯಿ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು, ಇನ್ 2 ರೂಪಾಯಿ ಪ್ರೀಮಿಯಂ ಸಂಬಂಧಪಟ್ಟಿರೋದು. ಕರೆಕ್ಟಾ? ಸೊ ಎರಡು ಸೇರಿಸಿ ಅಲಾಟ್ಮೆಂಟ್ ಅಲ್ಲಿ ಒಟ್ಟು ಎಷ್ಟು ಬರ್ತಾ ಇದೆ? 4 ರೂಪೀಸ್ ಬರ್ತಾ ಇದೆ. ಸೊ ದೇರ್ ಫೋರ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟು? 2 ರೂಪೀಸ್. ಕರೆಕ್ಟಾ? ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟು? 2 ರೂಪೀಸ್. 10,000 × 2, ಇನ್ 8 ರೂಪಾಯಿ ಯಾವುದು? ಅದು ಶೇರ್ ಪ್ರೀಮಿಯಂ ಗೆ ಸಂಬಂಧಪಟ್ಟಿರೋದು. ಅದನ್ನ ನಾವು ಸೆಕ್ಯೂರಿಟಿ ಪ್ರೀಮಿಯಂ ಅಂತಾನು ಕರಿತೀವಿ. ಕರೆಕ್ಟಾ? ಅದಕ್ಕೆ ಟೋಟಲ್ ಎಷ್ಟಾಯ್ತು? 20,000 ಆಯ್ತು. ನೀವು ನೋಡಿ, 10,000 × 4 ರುಪೀಸ್ ಮಾಡೋದು ಎಷ್ಟಾಯ್ತು? 40,000 ಡೆಬಿಟ್ ಅಲ್ಲಿ ಹಾಕ್ತೀವಿ. ಕ್ಲಿಯರ್?
ಬಂತ. ಸೊ ಇದೊಂದು ಎಂಟ್ರಿ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ ಈ ಎಂಟ್ರಿಗೆ ಎರಡು ಮಾರ್ಕ್ಸ್ ಕೊಡ್ತಾರೆ. ಇದಕ್ಕೂ ಇದಕ್ಕೂ ಒಂದೊಂದು ಮಾರ್ಕ್ ಕೊಡ್ತಾರೆ. ಇದಕ್ಕೆ ಮಾರ್ಕ್ ಪ್ರೈಸ್ ಕೊಡ್ತಾರೆ, ಟೂ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಗ್ತದೆ ಎಲ್ಲರಿಗೂ? ಓಕೆ. ಈಗ ನಾಲ್ಕನೇ ಜರ್ನಲ್ ಎಂಟ್ರಿ, ನಲವತ್ತು ಸಾವಿರ ಬರಬೇಕು, ಫುಲ್ ಬಂದಿದೆ ಅಲ್ವಾ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಎಷ್ಟು? 40,000. 40,000 ನರೇಶನ್ ಏನಂತ ಬರೀತೀರಾ? ಬೀಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್. ಅಷ್ಟೇನಾ? ಇಲ್ಲಿಗೆ ಇದು ಮುಗಿತು, ಇದು ಮುಗಿತು. ಈಗ ಶೇರ್ ಫಸ್ಟ್ ಕಾಲ್, ಇದು ಪ್ಲೇನ್ ಜರ್ನಲ್ ಎಂಟ್ರಿ. ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಓಕೆ, 10,000 ಇಂಟು ಎಷ್ಟು? 2 ರುಪೀಸ್. ಎಷ್ಟು? 20,000. 20,000 ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್, ಹೇಳಿ, ಫಸ್ಟ್ ಕಾಲ್ ಅಕೌಂಟ್, ಕರೆಕ್ಟಾ? ದಟ್ಸ್ ಇಟ್. ಅಲ್ಲಿಗೆ ಫಸ್ಟ್ ಕಾಲ್ ಮುಗಿಯಿತು. ಇಲ್ಲಿ ಸೆಕೆಂಡ್ ಕಾಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದಾನೆ, ಆಲ್ ದ ಶೇರ್ಸ್ ವಾಸ್ ಸಬ್ಸ್ಕ್ರೈಬ್ ಅಂಡ್ ಮನಿ ರಿಸೀವ್ ಎಕ್ಸೆಪ್ಟ್ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಂತ ಹೇಳ್ತಾ ಇದ್ದಾನೆ, ಆನ್ 1,000 ಶೇರ್. ಇಲ್ಲಿ ಸೆಕೆಂಡ್ ಕಾಲ್ ಅಲ್ಲಿ 10,000 ಶೇರ್ ಹೋಲ್ಡರ್ಸ್, 10,000 ಪೀಪಲ್ ಶೇರ್ಸ್ ಪರ್ಚೇಸ್ ಮಾಡಿರೋರು ಸೆಕೆಂಡ್ ಕಾಲ್ ಅಲ್ಲಿ 2 ರೂಪಾಯಿ ಕೊಡಬೇಕಾಗಿತ್ತು, ಕರೆಕ್ಟಾ? ಫೈನಲ್ ಕಾಲ್ ಅಲ್ಲೂ 2 ರೂಪಾಯಿ ಕೊಡಬೇಕಾಗಿತ್ತು. ಆದ್ರೆ ಸೆಕೆಂಡ್ ಕಾಲ್ ಅಲ್ಲಿ 2 ರೂಪಾಯಿ 1,000 ಜನ ಕೊಟ್ಟಿಲ್ವಂತೆ, ಹಾಗೆ ಫೈನಲ್ ಕಾಲ್ ಅಲ್ಲೂ ಕೂಡ 1,000 ಜನ 2 ರೂಪಾಯಿ ಕೊಟ್ಟಿಲ್ವಂತೆ. ಓಕೆನಾ? ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು? ಬಾಯ್ ಬಿಟ್ಕೊಳಕ್ ಆಗಲ್ಲ. ಓಕೆನಾ? ಸೌಂಡ್ ಬರುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಜರ್ನಲ್ ಎಂಟ್ರಿ ಮಾಡೋಣ. ಏನ್ ಮಾಡೋದು? 7ನೇ ಜರ್ನಲ್ ಎಂಟ್ರಿ ತೋರಿಸೋಣ. ಏನಂತ? ಫಸ್ಟ್ ಶೇರ್ ಸೆಕೆಂಡ್ ಕಾಲ್ ಅಕೌಂಟ್ ಡೆಬಿಟ್, ಶೇರ್ ಸೆಕೆಂಡ್ ಕಾಲ್ ಅಕೌಂಟ್ ಡೆಬಿಟ್ ಎಷ್ಟು? 20,000. ಯಾಕೆ? 10,000 ಇಂಟು 2 ರುಪೀಸ್. 10,000 ಇಂಟು 2 ರುಪೀಸ್. ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಶೇರ್ ಕ್ಯಾಪಿಟಲ್ ಅಕೌಂಟ್, 10,000 ಇಂಟು 2 ರುಪೀಸ್. ಇಷ್ಟು ಡ್ಯೂ ಇದೆ ಅಂತ ಬರ್ಕೊಳ್ಬೇಕು, ಕರೆಕ್ಟಾ? ನರೇಶನ್ ಏನಂತ ಬರೀತೀವಿ? ಬೀಂಗ್ ಶೇರ್ ಸೆಕೆಂಡ್ ಕಾಲ್ ಮನಿ ಡ್ಯೂ, ಇಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ವಿ. ಆಮೇಲೆ ತಾನೇ ಸರ್ಪ್ರೈಸ್ ಕೊಟ್ಟಿರೋದು. ಏನೋ 1,000 ಜನ 2 ರೂಪಾಯಿ ಕೊಟ್ಟಿಲ್ಲ. ಹಾಗಾದ್ರೆ ಎಷ್ಟು ಬಂದಿರುತ್ತೆ ನಮ್ ಕೈ ದುಡ್ಡು ಅಂದ್ರೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಬರೀ 8,000 ಜನ ಕೊಟ್ಟಿರ್ತಾರೆ. ಸಾರಿ, 8,000 9,000 ಜನ ಎಷ್ಟು ರೂಪಾಯಿ ಕೊಟ್ಟಿರ್ತಾರೆ? 2 ರುಪೀಸ್. ಅಲ್ಲಿಗೆ ದುಡ್ಡು ಎಷ್ಟು ಬಂದಿದೆ? 18,000 ರುಪೀಸ್ ಬಂದಿದೆ. ಇನ್ 2,000 ರುಪೀಸ್ ಏನಾಯ್ತು? ಬಂದಿಲ್ಲ. ಆ ಬಂದಿಲ್ಲದೆ ಇರತಕ್ಕಂಥದ್ದು ನಾ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಅಂತ. ಅರ್ಥ ಆಗ್ತಿದ್ಯಾ? ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್. ಟೋಟಲ್ ಎಷ್ಟಾಯ್ತು? 2,000 ಆಯ್ತು, ಕರೆಕ್ಟಾ? ಈ 2,000 ಹೆಂಗ್ ಬಂತು ಅಂದ್ರೆ, 1,000 ಪೀಪಲ್ ಕೊಟ್ಟಿಲ್ಲ. ಕ್ಲಿಯರಾ? ಇದು ಯಾವ್ದು ಬಾಬ್ತು? ಇದು ಶೇರ್ ಸೆಕೆಂಡ್ ಕಾಲ್, ಕರೆಕ್ಟಾ? ಸೊ ಶೇರ್ ಸೆಕೆಂಡ್ ಕಾಲ್ ಅಲ್ಲಿ 20,000 ಬರಬೇಕಾಗಿತ್ತು, ಆದ್ರೆ 18,000 ಬಂದಿದೆ. ಇನ್ನ 2,000 ರುಪೀಸ್ ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆ, ಡ್ಯೂ ಇದೆ, ಬಾಕಿ ಉಳಿಸ್ಕೊಂಡಿದ್ದಾರೆ. ಇದಕ್ಕೆ ನರೇಷನ್ ಏನಂತ ಬರೀತೀವಿ ಅಂತ ಹೇಳಿದ್ರೆ, ಶೇರ್ ಸೆಕೆಂಡ್ ಕಾಲ್ ಮನಿ ರಿಸೀವ್ ಎಕ್ಸೆಪ್ಟ್ 1,000 ಶೇರ್ಸ್. ಏನಂತ ಬರೀತೀರಾ? ಶೇರ್ ಸೆಕೆಂಡ್ ಕಾಲ್ ಮನಿ ರಿಸೀವ್ ಎಕ್ಸೆಪ್ಟ್ 1,000 ಶೇರ್ಸ್. ಸೂಪರ್ ಆಗಿದೆ ಅಲ್ವಾ? ಅದು ಇದೇ ತರ ಫೈನಲ್ ಕಾಲ್, ಏನು ಬೇರೆ ಏನು ಚೇಂಜ್ ಇಲ್ಲ. ಎಲ್ಲೆಲ್ಲಿ ಸೆಕೆಂಡ್ ಅಂತ ಇದೆ ಅಲ್ಲೆಲ್ಲ ಫೈನಲ್ ಕಾಲ್ ಅಂತ. ಓಕೆನಾ? ಈಗಲೇ ಇರು. ಸೊ ಈಗ 9ನೇ ಪಾಯಿಂಟ್, ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ 20,000 ಬರಬೇಕಾಗಿರೋದು, ಕರೆಕ್ಟಾ? ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು? 20,000. ಇಲ್ಲಿ ಬೀಂಗ್ ಶೇರ್ ಫೈನಲ್ ಕಾಲ್ ಮನಿ ಡ್ಯೂ, ಬಂದಿದ್ಯಾ ದುಡ್ಡು? ಅಷ್ಟು ಖಂಡಿತ ಬಂದಿಲ್ಲ. ಎಷ್ಟು ಬಂದಿದೆ?
ಓನ್ಲಿ 9,000 ಮಾತ್ರ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ 1,000 ಶೇರ್ ಹೋಲ್ಡರ್ಸ್ 2 ರುಪೀಸ್ ನ ಫೈನಲ್ ಕಾಲ್ ಅಲ್ಲಿ ಕೊಟ್ಟಿಲ್ಲ. ಕೊಟ್ಟಿದಾರ? ಕೊಟ್ಟಿಲ್ಲ. ಹಾಗಾದ್ರೆ 18,000 ಹಾಗೆ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೆಬಿಟ್ 2,000 ಟು ಶೇರ್ ಫೈನಲ್ ಕಾಲ್ ಅಕೌಂಟ್. ಕರೆಕ್ಟಾ ಸರ್? ಇಷ್ಟ ನರೇಷನ್ ಏನಂತ ಬರೀತೀವಿ, ಬೀಯಿಂಗ್ ಫೈನಲ್ ಕಾಲ್ ಮನಿ ರಿಸೀವ್ ಎಕ್ಸೆಪ್ಟ್ 1,000 ಶೇರ್ಸ್. ದಟ್ಸ್ ಆಲ್. ಸೊ ಟೋಟಲ್ ಆಗಿ ನೋಡಿ, ಇದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಅಲಾಟ್ಮೆಂಟ್ ಅನ್ನೋದಕ್ಕೆ 2 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸ್. ಟೋಟಲ್ ಇವು 3 ಸೇರಿಸಿ ಎಷ್ಟಾಯ್ತು? 6 ಮಾರ್ಕ್ಸ್ ಆಯ್ತು. ಕರೆಕ್ಟಾ? ಸೊ ಈ ನಮಗಿದ್ದು 7 ಮಾರ್ಕ್ಸ್. ಎಷ್ಟಾಯ್ತು ಅಲ್ಲಿಗೆ? 13 ಮಾರ್ಕ್ಸ್ ಟೋಟಲ್. 6 + 7 = 13 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್ ಇನ್ಯಾವುದಕ್ಕೋ ಒಂದಕ್ಕೆ ಕೊಡ್ತೀವಿ. ಸೊ ಟೋಟಲ್ ಆಗಿ 15 ಮಾರ್ಕ್ಸ್ ಕೊಡುವಂತ ಕೋಸ್ಟ್. ಓಕೆನಾ? ಬರ್ಬೋದು.